ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತ ಇವತ್ತಿನ ಕಗ್ಗ, ಮರಣ ಶಯ್ಯೆಯದೆಂದು ತಿಳಿದೊಡಂ ರೋಗಿಯನು ಹರಣಂ ಇರುವನ್ನೆಗಂ ಪರಿಚರಿಸುವಂತೆ ಸ್ಥಿರವಲ್ಲವಿ ಲೋಕವಾದೊಡಂ ಅದು ಉಳ್ಳನಕ ಚರಿಸು ನೀನಾಳಾಗಿ ಮಂಕುತಿಮ್ಮ. ಕಗ್ಗದ 401ನೇ ಕಗ್ಗ ಇದು. ಮರಣ ಶಯ್ಯೆಯದು ಅಂತ ತಿಳಿದಾಗ್ಯೂ, ಮರಣ ಶಯ್ಯೆಯದೆಂದು ತಿಳಿದೊಡಂ ರೋಗಿಯನು ಹರಣಂ ಇರುವನ್ನೆಗಂ, ಜೀವ ಇರುವ ತನಕ ಔಷಧಿ ಪಥ್ಯ ಎಲ್ಲ ಕೊಟ್ಟು ಉಪಚರಿಸ್ತೀವಿ ತಾವೆ. ನಮಗೆ ಗೊತ್ತಿರುತ್ತೆ ಇನ್ನು ಮುಗೀತು ಇದು, ಇವರು ಹೋಗ್ತಾರೆ ಅಂತ. ಆದಾಗ್ಯೂ ಅವರು ಇರುವವರೆಗೂ ಔಷಧಿ ಪಥ್ಯಗಳನ್ನು ಕೊಟ್ಟು ಹೊತ್ತೊತ್ತಿಗೆ ಆಹಾರ ಕೊಟ್ಟು ಉಪಚರಿಸ್ತೀವಿ. ಹಾಗೆಯೇ ಸ್ಥಿರವಲ್ಲವೀ ಲೋಕವಾದೊಡಂ ಅದು ಉಳ್ಳನಕ ಚರಿಸು ನೀನಾಳಾಗಿ ಮಂಕುತಿಮ್ಮ. ಈ ಲೋಕ ಸ್ಥಿರ ಅಲ್ಲ, ನಾನೇನು ಪರ್ಮನೆಂಟಾಗಿ ಇಲ್ಲಿರಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಂತ ನಾವು ಯಾವಾಗಲೂ ಸಾಯೋದಕ್ಕೆ ಸಿದ್ಧವಾಗೇ ಇರೋದಕ್ಕೆ ಸಾಧ್ಯ ಇಲ್ಲ ತಾನೆ. ಬದುಕಬೇಕು. ಇಲ್ಲಿ ಬಂದ ಮೇಲೆ ಇಲ್ಲಿ ಇರೋ ತನಕ ಅದು ಇದು ಸ್ಥಿರವಲ್ಲ, ನಾನು ಒಂದು ದಿವಸ ಸಾಯ್ತೀನಿ ಹೊರಟೋಗ್ತೀನಿ ಅಂತ ಗೊತ್ತಿದ್ದೂ ಕೂಡ ಇರುವಷ್ಟು ದಿವಸ ಬಾಳಬೇಕು, ಬದುಕಬೇಕು. ಅದೇ ನಿಜವಾದ ರೀತಿ ಅಂತ. ಅದೊಂದು ಕಾರ್ಟೂನ್ ಬಂದಿತ್ತು, ಪಾಪೈ ಅಂತ ಅನಿಸುತ್ತೆ. ಪಾಪೈ ತನ್ನ ನಾಯಿ ಜೊತೆ ಮಾತಾಡೋ ಒಂದು ಕಾನ್ವರ್ಸೇಷನ್. ಅವನು ತನ್ನ ನಾಯಿಗೆ ಹೇಳ್ತಾನೆ, ವಿ ಲಿವ್ ಓನ್ಲಿ ಒನ್ಸ್ ಅಂತ, ನಾವು ಒಂದೇ ಒಂದ್ಸಲ ಬದುಕೋದು. ಅದಕ್ಕೆ ನಾಯಿ ಹೇಳುತ್ತೆ, ನೋ ನೋ ನೋ, ವಿ ಡೈ ಓನ್ಲಿ ಒನ್ಸ್, ವಿ ಲಿವ್ ಎವ್ರಿ ಡೇ ಅಂತ. ನಾವು ಸಾಯೋದು ಒಂದೇ ಒಂದ್ಸಲ, ಆದರೆ ಬದುಕು ಪ್ರತಿದಿನ ಸಿಗುತ್ತೆ ನಮಗೆ, ಪ್ರತಿದಿನ ಬದುಕ್ತೀವಿ ನಾವು ಅಂತ. ಅದೆಷ್ಟು ಸುಂದರವಾಗಿದೆ ಆ ಸಂದೇಶ ನೋಡಿ. ನಾವು ಪ್ರತಿ ದಿವಸ ಬದುಕ್ತೀವಿ, ಎವ್ರಿ ಡೇ ಈಸ್ ಅ ನ್ಯೂ ಡೇ. ಬೆಳಗಾಗೆದ್ದು ನಾವು ಮತ್ತೆ ಹೊಸದಾಗಿ ಶುರು ಮಾಡಬಹುದು. ಇನ್ಫ್ಯಾಕ್ಟ್ ಬೇಂದ್ರೆ ಅವರ ಯುಗಾದಿ ಹಾಡಿದೆಯಲ್ಲ, ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ ನಮಗದಷ್ಟೇ ಏತಕ್ಕೆ ಅಂತ. ಎಲ್ಲರಿಗೂ ಪ್ರತಿ ವರ್ಷ ಹೊಸ ಬಾಳು ಸಿಗುತ್ತೆ, ಇದು ಸಿಗುತ್ತೆ, ನಮಗೆ ಮಾತ್ರ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ ಯಾಕೆ ಅಂತ ಅವರು ಆರೋಪ ಮಾಡ್ತಾರೆ ಸೃಷ್ಟಿಯ ಜೊತೆಗೆ. ಆದರೆ ನನಗನ್ಸುತ್ತೆ ನಮಗೂ ಸಿಕ್ಕಿದೆ ಪ್ರತಿದಿನ ಹೊಸ ಬಾಳು, ಹೊಸ ಬೆಳಗು, ಹೊಸ ಮಧ್ಯಾಹ್ನ, ಹೊಸ ರಾತ್ರಿ. ಅದನ್ನು ನಾವು ಅನುಭವಿಸ್ಬೇಕು. ಹರಣ ಈ ಕೊನೆಗೆ ಇನ್ನೇನು ಮುಗಿದೋಗ್ತಾ ಇದೆ ಅನ್ನುವಾಗಲೇ ನಾವು ಉಪಚಾರಗಳನ್ನು ನಿಲ್ಲಿಸೋದಿಲ್ಲ ಅಂದರೆ ಇಡೀ ಬದುಕು ಹಾಸಿ ಬಿದ್ದಿರುವಾಗ ಪ್ರತಿದಿನವೂ ನಾವು ಹೊಸದಾಗಿ ಬದುಕಬೇಕು ಅಂತ ಅವ್ರು ಹೇಳ್ತಾರೆ. ಸ್ಥಿರವಲ್ಲವೀ ಲೋಕವಾದೊಡೆ ಅದು ಉಳ್ಳನಕ ಚರಿಸು ನೀನು, ಅದು ಇರೋ ತನಕ ಅಂತೂ ಬದುಕಬೇಕು, ಸಂತೋಷದಿಂದ ಬದುಕಬೇಕು, ಬೇರೆಯವ್ರಿಗೆ ಸಂತೋಷದಿಂದ ಬದುಕೋದಕ್ಕೆ ಅನುವಾಗುವ ಹಾಗೆ ಬದುಕಬೇಕು. ಗಾಂಧೀಜಿ ಅವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದರು, ಲಿವ್ ಲೈಕ್ ಯು ವಿಲ್ ಡೈ ಟುಮಾರೋ, ನಾಳೆ ಸತ್ತೋಗ್ತೀನಿ ಅನ್ನೋ ಥರ ಇವತ್ತು ಬದುಕ್ಬಿಡ್ಬೇಕಂತೆ. ಆದರೆ ಎಂದೆಂದಿಗೂ ನೀನು ಸಾಯೋದಿಲ್ಲ ಅನ್ನೋ ಹಾಗೆ ಕಲಿಬೇಕಂತೆ. ಇದು ಯಾವತ್ತಿಗೆ ಬೇಕಾದ್ರೆ ಬೇಕಾಗ್ಬೋದು, ಇದನ್ನು ಕಲಿತೀನಿ, ಅದನ್ನು ಕಲಿತೀನಿ, ಮತ್ತೊಂದನ್ನು ಕಲಿತೀನಿ ಅಂತ ಆಸಕ್ತಿ, ಜೀವನೋತ್ಸಾಹ, ಆಸಕ್ತಿನ ಉಳಿಸ್ಕೊಂಡಿದ್ರೆ ನಾವು ಯಾವಾಗಲೂ ಚಿರಯೌವನಿಗರೇ, ಯಾವಾಗಲೂ ನಮಗೆ ಹೊಸ ಬಾಲ್ಯ ಹೊಸ ಹರೆಯಾನೆ. ಮರಣ ಶಯ್ಯೆಯದೆಂದು ತಿಳಿದೊಡಂ ರೋಗಿಯನ್ನು ಹರಣಮಿರುವೆನ್ನಗಂ ಉಪರಿಚರಿಸುವಂತೆ, ಜೀವ ಇರೋ ತನಕ ಅವ್ರು ಸಾಯ್ತಾರೆ ಅಂತ ಗೊತ್ತಿದ್ದು ಪರಿಚರಿಸೋ ಹಾಗೆ, ಈ ಸ್ಥಿರವಲ್ಲ ಈ ಲೋಕ ಅಂತ ಗೊತ್ತಿದ್ದು ಕೂಡ ನಾವು ಇರೋವರೆಗೆ ಚೆನ್ನಾಗಿ ಬಾಳೋಣ, ಜೀವನೋತ್ಸಾಹದಿಂದ ಬಾಳೋಣ, ಪ್ರತಿಯೊಂದರಲ್ಲೂ ಆಸಕ್ತಿಯನ್ನು ಇಟ್ಕೊಂಡು ಬಾಳೋಣ, ಹೊಸ ಹೊಸದನ್ನು ಕಲಿತು ಬಾಳೋಣ, ಅರಿತು ಬಾಳೋಣ, ಎಲ್ಲ ಚೆನ್ನಾಗಿರುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಪ್ರತಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.